ಟಗರು ಅಂದರೆ ಶಿವಣ್ಣ ಟಗರು ಸಿನಿಮಾಕ್ಕೆ ಒಳ್ಳೆಯದಾಗಿದೆ ತುಂಬ ಚೆನ್ನಾಗಿದೆ ಚಿತ್ರರಂಗ ಬೆಳೆಸ್ತಾ ಇದ್ದಾರೆ ಈ ಥರ ಕಲಾವಿದರು ಹಲವಾರು ಚಿತ್ರಗಳು ಈ ಥರದ್ದು ಬರಲಿ ಅಂತ ನಮ್ಮ ಆಸೆ ಕನ್ನಡ ಚಿತ್ರರಂಗಕ್ಕೆ ಇವರು ತಂದೆಯವರು ಮೂರನೇ ಕ್ಲಾಸ್ ಓದಿದ್ದವರು ಇತಿಹಾಸ ಬರೆದು ಬಿಟ್ಟವರು ಅಂಥವ್ರ ಮಕ್ಕಳ ಬಗ್ಗೆ ಅವರಿಗೆಲ್ಲ ಅದೇ ರಕ್ತದ ಕಡೆಗಳು ಇದೆ ಎಲ್ಲದರಲ್ಲೂ ಒಂದರಲ್ಲ ಎಲ್ಲದರಲ್ಲೂ ಅವರು ಅದೇ ಥರ ತಂದೆಯ ಮಾರ್ಗದರ್ಶನದಲ್ಲಿ ಬರ್ತಾ ಇರೋದ್ರಿಂದ ಈ ಮಕ್ಕಳಿಗೆ ಏನು ಹೇಳೋದಿಲ್ಲ ಆದರೆ ಈ ಚಿತ್ರದ ತಂಡದವ್ರಿಗೆ ಒಂದು ಮಾತು ಹೇಳಬೇಕು ಅಷ್ಟು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ ಒಳ್ಳೆ ತಾಂತ್ರಿಕ ವರ್ಗದಿಂದ ಬಂದಿದ್ದಾರೆ ತುಂಬ ಎಲ್ಲರ ಸಂತೋಷ ಒಬ್ಬರಿಗೆ ಅಲ್ಲ ಅಂಬರೀಷ್ಗೆ ಅಲ್ಲ ರಾಘಣನಿಗೆ ಅಲ್ಲ ಪ್ರೀತಿಗೆ ಅಲ್ಲ ಶಿವರಾಜ್ ಕುಮಾರ್ ಅವರ ಕುಟುಂಬದವ್ರಿಗೆ ಅಲ್ಲ ಇಡೀ ಕರ್ನಾಟಕಕ್ಕೆ ಒಂದು ಸಂತೋಷ ಇವತ್ತು ಈ ಸಂಭ್ರಮ ನಡೀತಾ ಇರೋದು ಕರ್ನಾಟಕದ ಸಂಭ್ರಮ ಅಂತ ಹೇಳಕ್ಕೆ ನನಗೆ ಇಷ್ಟಪಡ್ತೀನಿ ಸೂರ್ಯವರಲ್ಲಿ ಇದನ್ನು ನೀವು ಕೇಳ್ಕೋಬೇಕು ಅಪ್ಪ ಸೂರಿ ಯೋಗರಾಜ್ ಭಟ್ರು ಹೊಟ್ಟದ ರೇ ಯೋಗರಾಜ್ ಭಟ್ರ ಬನ್ನಿ ಸೂರಿ ನಿಮಗೆ ನಿಮ್ಮ ಗರಡಿಲಿ ಬಂದು ನೀವೊಂದು ಸತಿ ಹೇಳಿದ್ರಿ ಅವ್ನ ಚಿತ್ರನ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗಲ್ಲ ಒಬ್ಬರಿ ಅಲ್ಲಿ ತಗ ಗೊತ್ತಾಗಲ್ಲ ಅಂತ ನೀವು ಹೇಳಿದ್ರಿ ಬಟ್ ಇವ್ರ ಜೀವನ ಇವರಿಬ್ಬರು ನಿರ್ದೇಶಕರು ನಾನು ಪಾತ್ರ ಮಾಡಿದ್ದೀನಿ ಎಷ್ಟು ಕಷ್ಟಪಟ್ಟು ಟಗರು ಚಿತ್ರ ಮಾಡಿದ್ರು ಆ ಶಿವಣ್ಣನ ಇಟ್ಕೊಂಡು ಅಷ್ಟೇ ಸುಲಭವಾಗಿ ನನ್ನ ಇಟ್ಕೊಂಡು ಸಿನಿಮಾ ಮಾಡಿ ಭಾಳ ಆರಾಮ ಅವರಿಗೆ ಯಾಕೆಂದರೆ ಅವನು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಮಾಡ್ತಾನೆ ನಾನು 3 ಇಲ್ಲ 4 ಗಂಟೆ ಕೆಲಸ ಮಾಡ್ತೀನಿ 4 ಗಂಟೆಗೆ ಒಂದು ದಿನ ಆದಮೇಲೆ ಕೆಲಸ ಮಾಡಿದ್ರೆ ಆರಾಮ ಅವರಿಗೆ ಇವನು ಇಟ್ಕೊಂಡು ಕೆಲಸ ಮಾಡಿದ್ರೆ 12 ಗಂಟೆ ಕೆಲಸ ಬಿಡಬೇಕು ಯಾವುದು ಸ್ವಾಮಿ ತಮಗೆ ಆರಾಮು ಕಷ್ಟ ಇಲ್ದಿರ ಪಿಕ್ಚರು ದೊಡ್ಡ ಮನೆ ಹುಡುಗ ಹೇಗೋ ಈ ಒಂದು ತಂಡಕ್ಕೆ ಶುಭ ಹಾರೈಸಿ ನನ್ನನ್ನು ಕರೆಸಿ ನಿಮ್ಮಲ್ಲಿ ನಿಲ್ಲಿಸಿದ್ದಾರೆ ಸಂತೋಷ ಈ ಥರ ಚಿತ್ರಗಳು ಸಂಭ್ರಮ ದಿನ ಆಚರಣೆ ಮಾಡಿದ್ರೆ ಇನ್ನೂ ಸಂತೋಷ ಅದಕ್ಕೆಲ್ಲ ನಮ್ಮ ಎಲ್ಲರ ಒಂದು ಶ್ರದ್ಧೆ ಶ್ರಮ ಈ ರೀತಿ ಒಳ್ಳೆಯದು ಒಳ್ಳೇದು ಬರಬೇಕು ಅಂದರೆ ಎಲ್ಲರ ಶ್ರಮ ಇರಬೇಕು ಒಬ್ಬರದಲ್ಲ ಚಿತ್ರ ಒಂದು ಚಿತ್ರದಲ್ಲಿ ಕಲಾವಿದರಿಗೆ ಅಷ್ಟೇನು ಕೆಲಸ ಇರೋದಿಲ್ಲ ಫಸ್ಟು ಕತೆ ಆಮೇಲೆ ಸಂಭಾಷಣೆ ಸನ್ನಿವೇಶ ಅವ್ರು ಹಾಕೋ ಉಡುಪುಗಳು ಅದರ ನಂತರ ಹಿಂದ್ಗಡೆ ಇರೋ ಪ್ರಕೃತಿ ಸೌಂದರ್ಯ ಜೊತೆಗೆ ಕ್ಯಾಮ್ರಾಮನ್ನು ಇಷ್ಟೆಲ್ಲ ಆದಮೇಲೆ ಕಲಾವಿದರಿಗೆ ಇರೋ ಕೆಲಸ 20% ಅಷ್ಟೇ ಆ 20%ಅಲ್ಲಿ ಅವರು ಏನು ಇಷ್ಟೊಂದು ಚಮತ್ಕಾರ ತೋರಿಸ್ತಾರೆ ಅಂದರೆ ಇದೆಲ್ಲ ಒಟ್ಟು ಕೂಡಿದಾಗ ಒಬ್ಬ ಕಲಾವಿದ ಮೇಲಕ್ಕೆ ಬರ್ತಾರೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ